ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾಳ ಅದ್ಭುತವಾದ ಒಂದು ಮಾತನ್ನ ಹೇಳಿದ್ದಾರೆ. ಒಂದು ಸಕ್ಸಸ್ಗೆ ಏನು ಅಂದರೆ ಆಚಾರ ವಿಚಾರವಾಗಿ ಪ್ರಚಾರ ಆಗುತ್ತೆ, ಆದಾಗ ಆ ಕಾರ್ಯ ಭಾಳ ಯಶಸ್ವಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅದೇ ಇಲ್ಲಿ ಇವತ್ತು ಅನ್ವಯ ಆಗುವಂಥದ್ದು. ಮೇಡಮ್ ಅವರು ಇದುವರೆಗೂ ಟಿ ವಿ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಸಾಧನೆ ಮಾಡಿ ತದನಂತರ ಬೆಳವಣಿಗೆ ಆಗಬೇಕು, ನಾನೊಂದೇ ಕಡೆ ಇರಬಾರ್ದು, ನಾನು ಹರಿಯುವ ನೀರಾಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಓಂ ಪ್ರಥಮ ಅವರು ಈ ಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಬಂದರು. ಅವರ ಆಯ್ಕೆ ಒಬ್ಬ ಕಮರ್ಷಿಯಲ್ ನಟನನ್ನು ಒಂದು ಪ್ರಯೋಗದಲ್ಲಿ ಬಳಸ್ಕೊಂಡ್ರೆ ಹೆಂಗೆ ಅನ್ನೋದು ಅವರ ಒಂದು ದೊಡ್ಡ ಚಿಂತನೆ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನಗೆ ತುಂಬಾ ಭಯ. ನಮ್ಮ ಆಡಿಯನ್ಸ್ ಹೇಗೆ ಅಂದರೆ ಅವ್ರು ಡಿಸೈಡ್ ಮಾಡಿಬಿಟ್ಟಿರ್ತಾರೆ, ಗೋವಿಂದ ಬಂದರೆ ಮೂರು ನಾಮ ಇಟ್ಕೋಬೇಕು, ಈಶ್ವರ ಬಂದರೆ ಅಡ್ಡ ಮೂರು ವಿಭೂತಿ ಪಟ್ಟಿ ಇಟ್ಕೋಬೇಕು, ಮಾಧೂರು ಬಂದರೆ ಮುದ್ರೆ ಹಾಕೋಬೇಕು. ಏನಪ್ಪ ಈ ಥರ ಒಂದು ಯಾವ ಸಿಸ್ಟಮ್ ಇದೆ ಆ ಸಿಸ್ಟಮಲ್ಲಿ ನಟರಿಗೂ ಕೂಡ ಅದೇ ಪ್ಲ್ಯಾನ್ ಮಾಡಿಟ್ಬಿಡ್ತಾರೆ. ನೀವು ಇಲ್ಲೇ ಹೋಗಿ ಒಬ್ಬ ಕಲಾವಿದ ಬ್ರ್ಯಾಂಡ್ ಆದಾಗ ಒಂದು ಬೆಳವಣಿಗೆ ಆಗೋದು ಎಲ್ಲರೂ ಅನ್ಕೊಬೋದು. ಎಲ್ಲ ಬೆಳೆದಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ, ಇಷ್ಟು ವರ್ಷ ಇದ್ದಾರೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ಆ ಕಲಾವಿದ ಒಳಗಡೆ ಹೇಳ್ತಾ ಇರ್ತ. ಯಾಕಂದರೆ ಆತನೂ ಒಂದು ಆಸೆ ಇರುತ್ತೆ. ಸಾಮಾನ್ಯವಾಗಿ ಒಬ್ಬ ಹೆಣ್ಣುಮಗಳಿಗೆ ತುಂಬ ಸ್ಫುರದ್ರೂಪಿ ಗಂಡ ಸಿಗಬೇಕು ಅಂತ ಆಸೆ, ಸಿಕ್ಕ ಮೇಲೆ ಒಂದೆರಡು ಮಕ್ಕಳಾಗಬೇಕು ಅಂತ ಆಸೆ, ಅದಾದಮೇಲೆ ಅವನ ಓದಿಸ್ಬೇಕು ಅಂತ ಆಸೆ ಇರಬೇಕು, ಆಮೇಲೆ ಅವನ ಮದುವೆ ಮಾಡಬೇಕು ಅಂತ ಆಸೆ. ತಿಳಿಸಿದ ವಾಡಿಕೆ ಧರ್ಮ, ಬೆಳವಣಿಗೆ ಧರ್ಮ. ಹಾಗೆ ಪ್ರತಿಯೊಬ್ಬ ಕಲಾವಿದನಿಗೆ ಒಂದು ಆಸೆ ಇರುತ್ತೆ, ನಾನು ಬಂದಾಗ ಈ ರೀತಿಯಾದ ಪಾತ್ರಗಳನ್ನ ನಾನು ಮಾಡಬೇಕು. ಅದಕ್ಕೆ ಬ್ರ್ಯಾಕೆಟ್ ಹಾಕ್ಬಿಟ್ಟು ಬ್ಯಾಡಿ, ನೀವು ಇಷ್ಟಕ್ಕೆ ಸೀಮಿತ, ಇಷ್ಟರಲ್ಲೇ ಎತ್ಬಿಟ್ರೆ ಚೆನ್ನಾಗಿರುತ್ತೆ ನೀವು ಅಂತ ಅಂದ್ಬಿಟ್ಟಾಗ ಅದೊಂದು ನೋವಾಗುತ್ತೆ. ನಿಜವಾಗ್ಲೂ ನಾನು ಡೈರೆಕ್ಟ್ರಿಗೆ ಮತ್ತು ಮೇಡಮ್ ಅವರಿಗೆ ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಪಾತ್ರವನ್ನು ನೀವು ಊಟ ಹಾಕ್ತೀರಿ ಬನ್ನಿ ಅಂತ ಹೇಳಿ ನಮ್ಮನ್ನು ಹಾಕಿ ಇವತ್ತು ಗೆದ್ದವರು ಮಾತಾಡ್ತಿದ್ದಾರೆ. ನಾನು ಅದಕ್ಕೇ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾಲ್ ಹೇಳಿದ್ದು ಈ ಒಂದು ಯಶಸ್ಸು ನಮ್ಮದಲ್ಲ, ಇದು ಡೈರೆಕ್ಟರ್ ಬರವಣಿಗೆಗೆ ಈ ಅಮ್ಮನ ಧೈರ್ಯಕ್ಕೆ ಹಣಕ್ಕೆ ಸಲ್ಲಬೇಕು, ನಾವೆಲ್ಲ ನೆಪ ಮಾತ್ರ ಅಷ್ಟೇ. ನನ್ನ ಪ್ರಶ್ನೆ ಯಾರೋ ನಮ್ಮ ಸ್ನೇಹಿತರು ಕೇಳಿದ್ರು ಎಷ್ಟು ಥಿಯೇಟ್ರು ಏನು ಅಂತ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಮೂರು ವರ್ಗದ ಥಿಯೇಟ್ರ್ಗಳಿದ್ದಾವೆ ಕರ್ನಾಟಕದಲ್ಲಿ. ನಾನು ಐ ಆಮ್ ಬೇಸಿಕಲಿ ಎ ಪ್ರೊಡ್ಯೂಸರ್ ಆ್ಯಂಡ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎನ್ ಎಕ್ಸಿಬಿಟರ್. ನನಗೆ ಸಿನಿಮಾ ರಂಗದ ಅಡಿಯಿಂದ ಹಿಡಿದು ಮುಡಿಯವರೆಗೂ ಕೂಡ ಎಲ್ಲವೂ ಗೊತ್ತು. ನಾನು ಎಲ್ಲಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ಹೇಳ್ತೀನಿ ಅಂತೇಳಿ ಹೇಳ್ಕೋಗೋದಿಲ್ಲ. ನಿಮಗೆ ಸಿಂಗಲ್ ಸ್ಕ್ರೀನ್ಸ್ ಅಂತ ಇದ್ದಾವೆ, ಮುಂಚೆ ಎಲ್ಲ ನಮ್ಮ ಸೀಸನಲ್ಲಿ 1000 ಇತ್ತು, ಈಗ 400 ಬಂದಿದ್ದಾವೆ. ನಿಮಗೆ ಮಾಲ್ಗಳು ಅಂತ ಏನು ಬಂದಿದ್ದಾವೆ ಅವೇ ಹೆಚ್ಚು ಕಮ್ಮಿ 500-600 ಸ್ಕ್ರೀನ್ಗಳು ಬಂದಿದ್ದಾವೆ. ಮೊಫ್ಷಲ್ಸ್ಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ ಅಂತ ನಾವೇನು ಕರಿತೀವಿ ಅಲ್ಲಿ ಸುಮಾರು ಎಲ್ಲ ಕಡೆ ಥಿಯೇಟ್ರ್ಗಳು ಮುಚ್ಚಿದ್ದಾರೆ. ಓನ್ಲಿ ಯಾವುದು ಇವಾಗ ತುಮಕೂರು ಜಿಲ್ಲೆ ಆಯ್ಕೆ ಮಾಡಿಕೊಂಡ್ರೆ ತಿಪ್ಟೂರು ಅಂತ ಮತ್ತು ಕುಣಿಗಲ್ ಅಂತ ಕ್ಷೇತ್ರಗಳಲ್ಲಿ ಮಾತ್ರ ಇವತ್ತು ಥಿಯೇಟ್ರ್ಗಳು ನಡೀತಾ ಇದ್ದಾವೆ. ಮಿಕ್ಕಿದ್ದೆಲ್ಲ ನನ್ನ ಲ್ಯಾಂಗ್ವೇಜಲ್ಲಿ ಬರ್ನ್ ಆಗಿದ್ದಾವೆ. ಕಾರಣ ಇಷ್ಟೇ, ಪ್ರೇಕ್ಷಕ ಎಂಬತಕ್ಕವನು ಅವನ ದುಡ್ಡನ್ನು ಕೊಡಬೇಕಾದ್ರೆ ಅವನು ಭಾಳ ಸ್ಪಷ್ಟವಾಗಿ ಆಯ್ಕೆ ಮಾಡ್ತಾನೆ. ಅಷ್ಟು ತಾನು ಬಂದು ಒಂದು ಚಿತ್ರಮಂದಿರಕ್ಕೆ ಬಂದು ನಾನು ಕೂತು ಒಂದು ಒಳ್ಳೆಯ ಸಿನಿಮಾ ನೋಡ್ತೀನಿ ಅಂದರೆ ನನಗೆ ಆ ಸಿನಿಮಾ ಮಂದಿರ ಹಂಗಿರಬೇಕು ಅನ್ನೋ ಒಂದು ಫಿಕ್ಸ್ನ ಅವನು ಮಾಡ್ಕೊಂಡಿದ್ದಾನೆ. ಆ ಒಂದು ಚಿಂತನೆಗೆ ಇವತ್ತು ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರದ ಮಾಲೀಕರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾವುದೇ ಥಿಯೇಟ್ರಿಗೆ ನೀವು ಹೋದರೆ ಪ್ರೇಕ್ಷಕ ದುಡ್ಡು ಕೊಟ್ಟು ನಾನು ಯಾಕೆ ಒಂದು ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಈ ಥರ ಒಂದು ಕಚಡ ಟಾಯ್ಲೆಟ್ಸ್ ಇರುವಂಥ ಜಾಗದಲ್ಲಿ ನಾನು ಯಾಕೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಕ್ವಶನ್ ಮಾರ್ಕ್ನ ಇಟ್ಕೊಂಡು ಸಾರಾಸಿಕಟ್ಟಾಗಿ ತಿರಸ್ಕಾರ ಮಾಡಿದ್ದಾರೆ ಸಿಂಗಲ್ ಸ್ಕ್ರೀನ್ಸ್ಗಳನ್ನ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಜೀವನಾಡಿ ಬರೀ ಮಾಲ್ಗಳೇ. ಈ ಚಿತ್ರ ಒಂದು 3-4 crore ಮಾಲಲ್ಲಿ ಬರುತ್ತೆ ಅಂದರೆ ನಿಮ್ಮ ಸಿಂಗಲ್ ಸ್ಕ್ರೀನ್ ಏನಾದ್ರು ಹೊಡಿದ್ರೆ ಈ ಚಿತ್ರ 10-12 crore ವ್ಯಾಪಾರ ಆಗ್ತಾಯಿತ್ತು. ಹೋಗಿಲ್ಲ ಅಲ್ಲಿ 10-12 lakh ಬಂದಿರೋ ಶೇರಲ್ಲಿ. ಯಾಕೆ ಅಂದರೆ ಜನ ಹೋಗ್ತಾ ಇಲ್ಲ, ಓನ್ಲಿ ಒನ್ ಫ್ಯೂ ಸ್ಟಾರ್ಸ್ ಅವರು ಮಾತ್ರ ಒಂದು 3-4 days ಪ್ರೇಕ್ಷಕ ಬರ್ತಾನೆ. ಯಾಕೆ ಅಂದರೆ ಆ ಪ್ರೇಕ್ಷಕರಿಗೆ ಕಮಿಟ್ಮೆಂಟ್ ಇಲ್ಲ. ಯುವಕರು
ಅವ್ರ ಹತ್ರ ದುಡ್ಡು ಹೆಂಗ್ ಬರುತ್ತೆ ಗೊತ್ತಿಲ್ಲ, ಎಲ್ಲಾದ್ರೂ ಇಸ್ಕೋಬಹುದು, ಅಪ್ಪನ ಅಮ್ಮನ ಹತ್ರ ಇಸ್ಕೋಬಹುದು, ಎಲ್ಲಾರು ಮಾಡ್ಬೋದು, ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ಆದರೆ ಕಮಿಟ್ಮೆಂಟ್ ಇರೋಂತ ಒಬ್ಬ ಪ್ರೇಕ್ಷಕ ತನ್ನ ಜೋಬಿಂದ ದುಡ್ಡು ತೆಗಿಬೇಕು ಅಂದ್ರೆ ಕ್ವಾಲಿಟಿ ಆಫ್ ಸಿನಿಮಾ ಅಂಡ್ ಕ್ವಾಲಿಟಿ ಆಫ್ ಥಿಯೇಟರ್ ನೋಡ್ತಿದ್ದಾನೆ, ಅದು ದೊಡ್ಡ ದುರಂತ. ನಮ್ಮಲ್ಲಿ ಯಾರು ಬದಲಾವಣೆ ಆಗ್ತಾ ಇಲ್ಲ, ನಾವೆಲ್ಲ ವಿನಂತಿ ಮಾಡಿದ್ವಿ. ಇದ್ರ ಬಗ್ಗೆ ಮಾತಾಡಿದ್ರೆ ಬೇಜಾರು ಮಾಡ್ಕೊತಾರೆ, ಯಾಕಂದ್ರೆ ಅವರೆಲ್ಲ ನನ್ನ ಸ್ನೇಹಿತರುಗಳು. ಎಂಟೈರ್ ಕರ್ನಾಟಕದಲ್ಲಿ ಯಾರ್ಯಾರು ಥಿಯೇಟರ್ ರನ್ ಮಾಡ್ತಾರೋ ಅವರೆಲ್ಲ ನನ್ನ ಸ್ನೇಹಿತರುಗಳು. ನಾನು ವೈಯಕ್ತಿಕವಾಗೂ ಹೇಳಾಯ್ತು, ಯಾರು ಕೇಳ್ತಿಲ್ಲ. ಬಾಡಿಗೆಗಳು ಅಷ್ಟೇ, ನಿಮಗೆ ಒಂದು ಟಿಕೆಟ್ಗೆ ಇಷ್ಟಿದೆ ಅಂತಂದರೆ ನಿಮಗೆ ಮೆಜೆಸ್ಟಿಕಲ್ಲಿ 4.5 ಲಕ್ಷ ಬಾಡಿಗೆ ಇಟ್ಟಿದ್ದಾರೆ. ಮೊದಲನೇ ವಾರ ಯಾವುದೇ ದೊಡ್ಡ ಎ ಗ್ರೇಡ್ ಪಿಕ್ಚರ್ ರಿಲೀಸ್ ಆದರೂ ಕೂಡ 8-9 ಲಕ್ಷ ಕಲೆಕ್ಟ್ ಆಗುತ್ತೆ, ಆಮೇಲೆ ಅದ್ರ ಬಾಡಿಗೆ 4.5 ಲಕ್ಷ ಹೋಗುತ್ತೆ. ಎರಡನೇ ವಾರ ಅದ ಸೇಮ್ ಪಿಕ್ಚರ್ ಇಲ್ಲಿ ಕಲೆಕ್ಟ್ 4.5 ಲಕ್ಷ ಡೆಫಿಸಿಟ್ ಆಗುತ್ತೆ. ಮೂರನೇ ವಾರ 3 ಲಕ್ಷಕ್ಕೆ ಬರುತ್ತೆ, ಮೊದಲನೇ ವಾರ ಬಂದಿದ್ದ ದುಡ್ಡನ್ನು ವಾಪಸ್ ಕೊಡ್ತಾರೆ. ನಾಲ್ಕನೇ ವಾರ 2 ಲಕ್ಷ ಬರುತ್ತೆ, ಮೊದಲನೇ ವಾರದ 3 ಲಕ್ಷ ವಾಪಸ್ ಕೊಡ್ತಾರೆ. 50 ದಿನ ಓಡುತ್ತೆ, ಶೇರ್ 0 ಇರುತ್ತೆ. ನಿಮ್ಮ ಪೇಪರ್ಗಳಲ್ಲಿ ನಾವು 100 ಡೇಸ್ 50 ಡೇಸ್ ಅಂತ ಹಾಕಿದಾಗೆಲ್ಲ ಅದೆಲ್ಲ ದೊಡ್ಡ ಚಿತ್ರಗಳು. ನಿಜವಾಗ್ಲೂ ದುಡ್ಡು ಮಾಡಿರೋ ಈ ಚಿತ್ರಗಳು ಇವತ್ತು ಯಾವ ಥಿಯೇಟ್ರಲ್ಲಿ ಓಡ್ತಿದೆ ಅಂತ ನಾವು ಪ್ರಶ್ನೆ ಕೇಳಬೇಕಾದಂಥ ಪರಿಸ್ಥಿತಿ.